ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಬುರ್ಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಹಾರ ಇಲಾಖೆ ಈ ಸೌಲಭ್ಯ ನೀಡಿದೆ ಡಿಸೆಂಬರ್ ಎರಡಕ್ಕೆ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ನವಜಾತ ಶಿಶು ಮಾರಾಟ ಜಾಲವು ಪತ್ತೆ ಮಾಡಿರುವ ಸಿಸಿಬಿ ಅಂಡಾಣುದಾನಕ್ಕೆ ಇಪ್ಪತ್ತೈದು ಸಾವಿರ ರು ಒಂದು ಮಗು ಎಂಟು ಲಕ್ಷ ರುಗಳಿಗೆ ಮಾರಾಟ ಅರವತ್ತಕ್ಕೂ ಹೆಚ್ಚು ಮಕ್ಕಳ ಮಾರಾಟ ಮಾಡಿರುವ ಶಂಕೆ ಹತ್ತು ಮಕ್ಕಳು ಮಾರಾಟ ಸಂಗತಿ ತನಿಖೆಯಲ್ಲಿ ದೃಢ ನನ್ನ ವಿರುದ್ಧ ಕಾಂಗ್ರೆಸ್ನಿಂದ ಯಾವುದೇ ಅಭ್ಯರ್ಥಿ ಬಂದರೂ ಆತಂಕ ಇಲ್ಲ ಎಂದ ಪ್ರತಾಪ್ ಸಿಂಹ ಯಾವುದೇ ಅಭ್ಯರ್ಥಿ ನಿಂತರೂ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಜೆಡಿಎಸ್ ಜೊತೆ ನಮ್ಮ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿದೆ ನಮಗೆ ಹೆಚ್ಚಿನ ಬಲ ಬಂದಿದೆ ಎಂದ ಪ್ರತಾಪ್ ಸಿಂಹ ಒಂಬತ್ತು ಲಕ್ಷ ಅರ್ಜಿಗಳ ಪೈಕಿ ಅರ್ಹರನ್ನು ಗುರುತಿಸಲು ಕಟ್ಟುನಿಟ್ಟಿನ ಪರಿಶೀಲನೆ ಅರ್ಹರನ್ನು ಗುರುತಿಸಿ ಸಾಗುವಳಿ ಚೀಟಿ ಪ್ರಕ್ರಿಯೆ ಎಂಟು ತಿಂಗಳೊಳಗೆ ಮುಗಿಸಲು ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ಸರ್ಕಾರವೇ ನೋಂದಾಯಿಸಿ ಪೋಡಿ ಮಾಡಿ ಹೊಸ ಸಂಖ್ಯೆ ನೀಡಲು ಸಹಕ್ರಮ ಸುರಂಗದೊಳಗೆ ಸಿಲುಕಿದ್ದ ಕಾರ್ಮಿಕರ ತಾಳ್ಮೆ ಧೈರ್ಯವನ್ನು ಕೊಂಡಾಡಿದ ಪ್ರಧಾನಿ ಮೋದಿ ನಲವತ್ತೊಂದು ಕಾರ್ಮಿಕರನ್ನು ಯಶಸ್ವಿಯಾಗಿ ರಕ್ಷಣೆ ಮಾಡಿರುವುದಕ್ಕೆ ಮೋದಿ ಸಚಿವ ನಿತಿನ್ ಗಡ್ಕರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಹದಿನೇಳು ದಿನಗಳ ನಂತರ ತಮ್ಮವರನ್ನು ಕಾಣುತ್ತಿರುವ ಕಾರ್ಮಿಕರಿಗೆ ಶುಭ ಕೋರಿದ್ದಾರೆ